ಕೆಂಪೇಗೌಡರ ಮೂರ್ತಿ ಅನಾವರಣ ದೇವೇಗೌಡರನ್ನ ಬಿಟ್ಟು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಮಾಡಿರ್ತಕ್ಕಂಥ ಅವಮಾನ ಇದು. ದೇವೇಗೌಡರ ಮನೆ ಹೋಗಿ ಕಾಲಿಗೆ ಬೀಳ್ತೀರಿ, ರಾಷ್ಟ್ರಪತಿ ಮೋಮಾ ಬಂದು ದೇವೇಗೌಡರ ಕೈ ಮುಗಿತಾರೆ. ಕೆಂಪೇಗೌಡನ ಮಗ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದಂತ ಕನ್ನಡಿಗ, ಇವತ್ತವರಿಗೆ ಒಂದು ಆಹ್ವಾನ ಕೊಡುವಂತ ಸೌಜನ್ಯ ನಿಮಗಿಲ್ಲ. ಟೈಂ ಬರಲಿ, 23ನೇ ಇಸ್ವಿಗೆ ನೀವೆಲ್ಲೋ ತಗೊಂಡೋಗಿ ಮೂರ್ತಿ ಹಾಕಿದಿರಿ, ವಿಧಾನಸೌಧದ ಎದುರುಗಡೆ ಕೆಂಪೇಗೌಡನ ಮೂರ್ತಿಯನ್ನ ದೇವೇಗೌಡರ ಕೈಯಲ್ಲಿ ನಾವು ಮಾಡಿಸ್ತೇವೆ. ಅದೇ ರೀತಿ ಬಿಡದಿಯಲ್ಲಿ ಕೆಂಪೇಗೌಡರ ಯೂನಿವರ್ಸಿಟಿಯನ್ನ ಮಾಡ್ತೇವೆ, ಈ ಸಂಕಲ್ಪ ಮಾಡಿದೆವು. ಕೋಲಾರದಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಮಾಡ್ತೀವಿ ಅಂತ ಹೇಳಿದೇವೆ, ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಏನು ಪುಟ್ಟಪ್ಪನವರು ಹಾಡಿದಾರೋ ಆ ಪುಟ್ಟಪ್ಪನವರ ಹೆಸರು ಕರ್ನಾಟಕದಲ್ಲಿ ಚಿರುವಾಗಿ ಉಳಿಬೇಕು. ಬಿಜೆಪಿಯವ್ರಿಗೆ ಪುಟ್ಟಪ್ಪನವ್ರು ಕಂಡ್ರೆ ಆಗಲ್ಲ, ಕಾಂಗ್ರೆಸ್ನವ್ರಿಗೆ ಪುಟ್ಟಪ್ಪನವ್ರು ಕಂಡ್ರೆ ಆಗಲ್ಲ, ಯಾಕಂದ್ರೆ ಅದು ಕರ್ನಾಟಕದ ನವರತ್ನ, ರೈತನ ಮಗ ರಾಷ್ಟ್ರಕವಿ ಪುಟ್ಟಪ್ಪನವರು ಇವತ್ತು ನಮ್ಮ ಹೃದಯದಲ್ಲಿ ಅವರಿದ್ದಾರೆ.